ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ಭಾಷೆ ನಮ್ಮ ಹಕ್ಕು ಘೋಷಣೆಯಡಿ ಕನ್ನಡ ನಾಮಫಲಕ ಆಂದೋಲನ ನಡೆಸಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರನ್ನು ಬಂಧಿಸಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿದ ಪ್ರತಿಭಟನಾಕಾರರು ಕನ್ನಡ ನಾಡಿನಲ್ಲಿ ಮಾತೃಭಾಷೆ ಕನ್ನಡದ ಪರ ಚಳುವಳಿ ನಡೆಸಿದಂತಹ ಹೋರಾಟಗಾರರನ್ನು ಬಂಧಿಸುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ನಡೆಸಿದೆ. ಆಳುವ ಸರ್ಕಾರ ಕನ್ನಡಕ್ಕೆ ಮಾನ್ಯತೆಯನ್ನು ನೀಡದೆ ಪರಭಾಷಾ ವ್ಯಾಮೋಹವನ್ನು ತಾಳಿದೆ. ಕನ್ನಡಕ್ಕಾಗಿ ಹೋರಾಡಿದ ನಾರಾಯಣಗೌಡ ಸೇರಿದಂತೆ ಕನ್ನಡ ಪರ ಹೋರಾಟಗಾರರನ್ನು ಈ ತಕ್ಷಣ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ನಾಡಿನ ಎಲ್ಲೆಡೆ ಕನ್ನಡಿಗರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕನ್ನಡದಲ್ಲಿ ನಾಮ ಫಲಕಗಳನ್ನು ಅಳವಡಿಸುವಂತೆ ಕೇಳುವುದು ತಪ್ಪೇ? ರಾಜ್ಯದಲ್ಲಿ ಇರುವಂತಹ ವರ್ತಕರು ಮತ್ತು ವ್ಯಾಪಾರಸ್ಥರ ಮಳಿಗೆಗಳಲ್ಲಿ ಕನ್ನಡ ಅಕ್ಷರಗಳಲ್ಲಿ ನಾಮ ಫಲಕಗಳನ್ನು ಅಳವಡಿಸುವಂತೆ ಸರ್ಕಾರದ ಆದೇಶವಿದ್ರೂ ಸಹ ಕನ್ನಡದ ನಾಮ ಫಲಕ ಹಾಕಿಲ್ಲ. ಕನ್ನಡದ ನಾಮ ಫಲಕ ಹಾಕುವಂತೆ ಜಾಗೃತಿಯನ್ನು ಮೂಡಿಸಲು ಹೋದವರನ್ನ ಪೊಲೀಸರು ಬಂಧಿಸಿರುವುದು ಸರಿಯಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ರಾಜ್ಯಾಧ್ಯಕ್ಷ ಇಂಗಲಕುಪ್ಪೆ ಕೃಷ್ಣೇಗೌಡ ಹಾಗೂ ಸಂಗಡಿಗರು ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರಿಗೆ ಹೇಳಿಕೆಯನ್ನು ನೀಡಿದರು. ಗಿರೀಶ್, ಎನ್ಕೆಎಸ್ ಟಿವಿ 4, ಮಂಡ್ಯ. ಇವತ್ತು ಏನು ಕನ್ನಡ ಪರ ಹೋರಾಟಗಾರರು ಟಿ ಎನ್ ನಾರಾಯಣಗೌಡರನ್ನು ಇವತ್ತು ಈ ಸರ್ಕಾರ ಬಂಧಿಸಿದೆ, ಅದು ಈ ರಾಜ್ಯದ 6.5 ಕೋಟಿ ಜನತೆ ಕನ್ನಡಿಗರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈ ಸರ್ಕಾರಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿ ಎಷ್ಟು ದಿನ ಇಟ್ಕೋತೀರಿ ನೀವು? ಕನ್ನಡ ಪರ ಸಂಘಟನೆಯವ್ರನ್ನ, ರೈತ ಸಂಘಟನೆಯವ್ರನ್ನ, ಯಾವುದೇ ಥರದ ಸಂಘಟನೆಯವ್ರನ್ನ ಎಷ್ಟು ದಿನ ಬಂಧಿಸಿಡ್ತೀರಿ ನೀವು? ಸಿದ್ದರಾಮಯ್ಯನವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಜಿ ಪರಮೇಶ್ವರ್ ಅವರೇ, ಇವತ್ತು ನಾರಾಯಣಗೌಡರನ್ನ ಬಂಧಿಸಿ 3 ದಿನ ಆಗ್ತಾಯಿದೆ, ಅವ್ರನ್ನ ಇನ್ನೂ ಬಿಡುಗಡೆ ಮಾಡಲಿಲ್ಲ, ಕೇಳಿದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. 30-40 ವರ್ಷದಿಂದ ಕೇಸ್ಗಳನ್ನ ಬಗೆಹರಿದಿರುವಂಥ ಇನ್ನೂ ಹೋರಾಟಗಾರರು ಕೇಸ್ಗಳು ಬಗೆಹರಿಸಿಲ್ಲ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಆಸ್ತಿ ಹಗರಣದ ಕೇಸು, ಎಕ್ಸ್ಟ್ರಾ ದುಡ್ಡಿನ ಕೇಸನ್ನ ನೀವು ಕೂಡಲೇ ನಿಮ್ಮ ಸರ್ಕಾರ ಬಂದಟ್ಟಿಗೆ ಕ್ಲೋಸ್ ಮಾಡಿದಿರಿ. ED ID ಮಾಡಿದ್ರೆ ತಪ್ಪು ಅಂತೇಳಿ ಮಾಡಿದಿರಿ. ಅದೇ ಕನ್ನಡ ಪರ ಸಂಘಟನೆಯವ್ರನ್ನ, ಟಿ ಎನ್ ನಾರಾಯಣಗೌಡರನ್ನ ಮತ್ತು ಅವರ ಸಹಚರರನ್ನ ಇವತ್ತೇನು ನೀವು ಬಂಧಿಸಿ ಬೆಂಗಳೂರು ಪ್ರತಾಪ್ನಗರ ಜೈಲಿಟ್ಟಿರೋದು ಭಾರಿ ಅಕ್ಷಮ್ಯ ಅಪರಾಧ. ಇದನ್ನು ನಾಡಿನ ಜನತೆ ಕ್ಷಮಿಸೋದಿಲ್ಲ. ನೀವು ಕೂಡಲೇ ಇವತ್ತರೊಳಗಡೆ ನಾಳೆ ಒಳಗಡೆ ನಾರಾಯಣಗೌಡರನ್ನ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ರಾಜ್ಯಾದ್ಯಂತ ಜನತೆ ನಿಮಗೆ ಮುಂಬರುವ ಲೋಕಸಭೆ ಚುನಾವಣೆಗೆ ಪಾಠವನ್ನು ಕಲಿಸ್ತಾರೆ ಈ ಸರ್ಕಾರಗಳಿಗೆ. ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು. ನೀವೇನಾರ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಸೋಮವಾರದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ರಾಜ್ಯಾದ್ಯಂತ ಕರೆ ಕೊಡ್ತಿದ್ದೀವಿ. ನಾರಾಯಣಗೌಡರನ್ನ ಬಂಧನದಿಂದ ಬಿಡುವವರೆಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಸಕ್ರಿಯವಾಗಿ ರಾಜ್ಯಾದ್ಯಂತ ಹೋರಾಟವನ್ನು 31 ದಿನಗಳು ಮಾಡ್ತೀವಿ. ಕೂಡಲೇ ಸರ್ಕಾರಕ್ಕೊಂದು ಮಾತು ಹೇಳ್ತೀನಿ, ನಿಮ್ಮ ಹಗರಣಗಳನ್ನ ಮುಚ್ಚಿಕೊಳ್ಳೋದಕ್ಕೆ ನೀವು ಸರ್ಕಾರ ತಂದಿದ್ದೀರಾ? ಈ ರಾಜ್ಯದ ಸುವ್ಯವಸ್ಥೆ ಕಾಪಾಡೋದಕ್ಕೆ ಈ ಸರ್ಕಾರ ತಂದಿದ್ದೀರಾ? ಇವತ್ತು ಕನ್ನಡದ ಹೋರಾಟಗಾರರು ಕಟ್ಟಾಳು ನಾರಾಯಣಗೌಡರನ್ನ ಇವತ್ತು ನೀವು ಜೈಲಲ್ಲಿಟ್ಟು ನೀವೇನು ದ್ವೇಷ ಸತ್ತಾ ಇದ್ದೀರಲ್ಲ ಗೊತ್ತಿದೆ. ಮುಂಬರುವ ಚುನಾವಣೆಯಲ್ಲಿ ಏನಾಗ್ತದೆ ಅನ್ನೋ ಭಯದಿಂದ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ನಿಮಗೆ ಬೇರೆ ಭಾಷೆಯ ಓಟುಗಳು ಬರೋದಿಲ್ಲ ಅಂತೇಳಿ ಇವತ್ತು ನಾರಾಯಣಗೌಡರನ್ನ ಹತ್ತಿಕ್ಕುವಂಥ ಕೆಲಸ ಮಾಡಿದಿರಿ. ಇದನ್ನು ಯಾವುದೇ ಥರದ ಕ್ಷಮೆನ ನಿಮ್ಮ ಕ್ಷಮಿಸಲ್ಲ ಜನ. 6.5 ಕೋಟಿ ಜನತೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ. ಇವತ್ತು ಹೊಟಾಳ್ ನಾಗರಾಜಣ್ಣವ್ರ ಹಿರಿಯ ಮುತ್ತಸ್ಸಿಗಳು, ಸಾರಾ ಗೋವಿಂದಣ್ಣವರು, ಮತ್ತು ಕನ್ನಡ ಹೋರಾಟಗಾರ ಕುಮಾರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಡೀತಾ ಇದೆ, ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದೇ ರೀತಿ ಸೋಮವಾರದೊಳಗಡೆ ನಾರಾಯಣಗೌಡರು ಇವತ್ತು ಕೋರ್ಟ್ ಹಾಲ್ ಮುಗೇಶ್ ಒಳಗಡೆ ಆಗಿಲ್ಲ ಅಂದರೆ, ಸೋಮವಾರ ಬಿಡುಗಡೆ ಆಗಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಕರೆ ಕೊಡ್ತದೆ. ನಾರಾಯಣಗೌಡರ ಪರ, ಕನ್ನಡ ಪರ ಇಡೀ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಿಲ್ಲುತ್ತೆ ಅಂತ ನನ್ನ ಮಾತನ್ನು ಹೇಳ್ತೀನಿ. ಸರ್, ಈಗ ಗೌರ್ಮೆಂಟನ್ನೇ ಒಂದು ಇದು ಮಾಡಿದೆ, ಏನು 60% ಕನ್ನಡ ಇರಬೇಕು, 40% ಬೇರೆ ಭಾಷೆ ಇರಬೇಕು ಅಂತ. ಬಟ್ ಇಲ್ಲಿ ಮಂಡ್ಯದಲ್ಲೂ ಕೂಡ 60% ಕನ್ನಡದ ಫಲಕಗಳು ಇರೋದಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸರ್, ಈಗಾಗಲೇ ಯಾವುದೇ ಸರ್ಕಾರ ಬಂದರೂ 60% ಕನ್ನಡ ಸಂಖ್ಯೆಯ ಬೋರ್ಡ್ ಇರಬೇಕು, ಕನ್ನಡ ಸಂಖ್ಯೆಯ
ನಮ್ಮ ಫಲಕ ಇರಬೇಕು ಅಂತೇಳಿ ಏನೀ ಸರ್ಕಾರಗಳು ಆದೇಶ ಹೊರಡಿಸಿದೆ. ಅದರಲ್ಲಿ 60% ಸರ್ ಇವತ್ತು 30% ಕನ್ನಡ ಸಂಖ್ಯೆ ಇಲ್ಲ. ಪರಭಾಷೆ ತಮಿಳು, ಇಂಗ್ಲೀಷು, ಹಿಂದಿ, ಮಲಯಾಳಿ, ನಾವು ಮಂಡ್ಯ ಜಿಲ್ಲೆಯಲ್ಲಿ ಬೋರ್ಡ್ಗಳು ನೋಡಿದ್ದೀವಿ. ಯಾವುದೇ ಕಾರಣಕ್ಕೂ ಸರ್ ಸೋಮವಾರದೊಳಗಡೆ ನಾರಾಯಣಗೌಡರು ಬಿಡುಗಡೆ ಆಗಲಿಲ್ಲ ಅಂತಂದರೆ, ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಸೋಮವಾರದಿಂದ ಮಂಡ್ಯದಿಂದನೇ ಸ್ಟಾರ್ಟ್ ಆಗುತ್ತೆ ನಮ್ಮ ಫಲಕಗಳನ್ನ ತೆರವು ಮಾಡೋದಕ್ಕೆ. ಈ ಸರ್ಕಾರಕ್ಕೆ ಒಂದೇ ಒಂದು ಗಂಟೆ ಎಚ್ಚರಿಕೆ ಕೊಡ್ತೀನಿ, ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಹೇಳ್ತೀನಿ. ಕೂಡಲೇ ಕರಾವೇ ನಾರಾಯಣಗೌಡರನ್ನ ಬಂದರದಿಂದ ಬಿಡುಗಡೆ ಮಾಡಿಲ್ಲ ಅಂತಂದರೆ ರಾಜ್ಯಾದ್ಯಂತ ಕರೆ ಕೊಟ್ಟು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕನ್ನಡಿಗರು ತೋರಿಸ್ಬೇಕಾಗುತ್ತೆ. ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನೀಡ್ತಾ ಇದೆ ಸರ್.